ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಆತ ಬೆಂಗಳೂರಿಗೆ ಬಂದು 25 ವರ್ಷ. ದಕ್ಷಿಣ ಕನ್ನಡದ ಕುಂದಾಪುರದ ಸಮೀಪದ ಒಂದು ಹಳ್ಳಿಯಿಂದ ಬಂದವನು. ಆಗ ಆತನಿಗೆ ಬದುಕೊಂದು ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಭೂಮಿ ಇಲ್ಲ, ಬದುಕುವುದು ಹೇಗೆ ಅನ್ನುವ ಪ್ರಶ್ನೆ. ಬಹಳಷ್ಟು ದಕ್ಷಿಣ ಕನ್ನಡದ ಹುಡುಗರ ಹಾಗೆ ಆತನಿಗಿರುವ ದಾರಿ ಮುಂಬೈಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಬರಬೇಕು. ಆತ ಬೆಂಗಳೂರಿನ ದಾರಿ ಹಿಡಿದ ಬಂದು ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯನ್ನು ಪ್ರಾರಂಭಿಸಿದ. ಬದುಕು ಸಾಗ್ತಾ ಇತ್ತು, ಕಾಲ ಕಳೀತಾ ಇತ್ತು. ಆತ ಆ ಒಂದು ಸಣ್ಣ ಪೆಟಿ ಶಾಪ್ ಅಂತ ಅಂತೀವಿ, ಬೀಡ ಅಂಗಡಿ ಅದು. ಆ ಬೀಡ ಅಂಗಡಿಯ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಂಡ, ಮದುವೆಯಾದ, 2 ಮಕ್ಕಳು ಆತನಿಗೆ, ಆ ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ದ. ಇಡೀ ಬದುಕು ಬೀಡ ಅಂಗಡಿಯ ಆದಾಯದ ಮೇಲೆ ನಿಂತಿತ್ತು. ಸ್ವಲ್ಪ ದಿನ ಆದ ಮೇಲೆ ಆತನಿಗೆ ಒಂದು ಮನೆ ಕಟ್ಟಬೇಕು ಅಂತ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಭಾಳಷ್ಟು ಜನ ಬೆಂಗಳೂರಿನಲ್ಲಿ ಇರುವವರ ಕನಸು ಒಂದು ಮನೆಯನ್ನು ಕಟ್ಟಬೇಕು. ತಾನು ದುಡಿದ ಹಣದನ್ನು ಪಿಗ್ಮಿಗೆ ಹಾಕಿದ, ಇನ್ನೊಂದಕ್ಕೆ ಹಾಕಿದ, ಚೀಟಿಗೆ ಹಾಕಿದ. ಸೊ ಒಂದು ನಿವೇಶನವನ್ನು ಕೂಡ ತೆಗೆದುಕೊಂಡ ಆತ. ಆ ನಿವೇಶನ ತೆಗೆದುಕೊಂಡವನು ಮತ್ತೆ ಸಾಲ ಸೂಲ ಮಾಡಿ ಒಂದು ಮನೆಯನ್ನು ಕೂಡ ಕಟ್ಟಿಸ್ದ. ಮೊದಲು ಒಂದು ಸಿಂಗಲ್ ಬೆಡ್ರೂಮ್ನ ಮನೆ ಕಟ್ಟಬೇಕು ಅನ್ನುವುದು ಅವನ ಆಸೆ ಆಗಿತ್ತು. ಆದರೆ ಕಟ್ತಾ ಕಟ್ತಾ ಹೋದ ಹಾಗೆ ಎಸ್ ಡಬಲ್ ಬೆಡ್ರೂಮ್ ಇದ್ದರೆ ಒಳ್ಳೆಯದು ಅನ್ನುವಂತ ಬಂತು. ಹಾಗೆಯೇ ಸೊ ಇಡೀ ವಿಸ್ತರ್ತಾ ಹೋಯಿತು ಎಕ್ಸ್ಪೆನ್ಸಸ್ಸು. ಕೊನೆಗೆ ಆ ಮನೆಗೆ ವೆಚ್ಚವಾದದ್ದು ಸುಮಾರು 1.5 ಕೋಟಿ ರೂಪಾಯಿಗಳು. ಮನೆ ಪೂರ್ಣಗೊಳಿಸುವ ಹೊತ್ತಿಗೆ ಸಾಲವನ್ನು ತೀರಿಸಬೇಕಾದ ಅನಿವಾರ್ಯತೆ ಅವನಿಗೆ ಬಂದಿತ್ತು. ಬರುವ ವರಮಾನದಲ್ಲಿ ಸಾಲ ತೀರಿಸುವುದು ಸುಲಭ ಆಗಿರಲಿಲ್ಲ. ಆತ ಭಾಳ ಸ್ವಲ್ಪ ತಲೆದು ಯೋಚನೆ ಮಾಡಿದೆ, ಏನು ಮಾಡೋಣ, ಮನೆಯನ್ನು ಕೊಟ್ಬಿಡ್ತೀನಿ ಅಂತ. ನನ್ನ ಹತ್ರನೂ ಒಂದೆರಡು ಬಾರಿ ಹೇಳಿದೆ, ಮನೆ ಕೊಟ್ಬಿಡ್ತೀನಿ ಸರ್, ಯಾರಾದರೂ ಗಿರಾಕಿಗಳಿದ್ದರೆ ಹೇಳಿ ಅಂತ. ಏನೋ ಮಾಡ್ತಾ ಮಾಡ್ತಾ ಈ ಕೊರೋನಾ ಬರೋದಕ್ಕಿಂತ ಮೊದಲು ಅಲ್ಲಿಯವರೆಗೆ ಆತ ಮನೆಯನ್ನು ಉಳಿಸ್ಕೊಂಡು ಬಂದಿದ್ದ. ಸಾಲವನ್ನು ನಾನು ಹೇಳಿದೆ, ಬದುಕಿನಲ್ಲಿ ಕನಸಿನೊಂದಿಗೆ ಕಟ್ಟಿದ ಮನೆಯನ್ನು ಮಾರಾಟ ಮಾಡಬೇಡ ಅಂತ. ಇವತ್ತು ಕೊರೋನಾ ಬಂದ ಮೇಲೆ ಅವನ ಬದುಕು ಬೀದಿಗೆ ಬಂದಿದೆ. ಕನಸು, ಕನಸಿನ ಪ್ರತಿರೂಪವಾದಂಥ ಅವನ ಮನೆ ಮಾರಾಟ ಮಾಡೋಣ ಅಂದರೆ ಮಾರಾಟ ಖರೀದಿದಾರರು ಇಲ್ಲ, ಬದುಕು ದುಸ್ತರ ಆಗಿದೆ. ಇನ್ನೊಬ್ಬ ವ್ಯಕ್ತಿ, ಆತ ಕಾಮಾಕ್ಷಿ ಪಾಳ್ಯದ ಬಳಿ ಒಂದು ಮನೆ ಇದೆ, ಅಲ್ಲಿ ಆ ಮನೆಯಲ್ಲಿ ಅವರು ಕೋಡುಬಳೆ, ಚಕ್ಲಿ ಇಂಥದನ್ನು ಮಾಡಿ ಮಾರಾಟ ಮಾಡಿ ತಮ್ಮ ಬದುಕನ್ನು ಸಾಗಿಸುವಂಥವರು. ಮನೆಯು ಬಾಡಿಗೆ ಮನೆ. ಮನೆಯಲ್ಲಿ ತಾಯಿ ಮತ್ತು ಮಗ ಇದ್ದಾರೆ. ಆ ತಾಯಿಯ ಗಂಡ ತೀರಿಕೊಂಡು ಯಾವುದೋ ಕಾಲ ಆಗಿದೆ. ಈ ಒಂದು ಕೋಡುಬಳೆ ಚಕ್ಲಿಯ ಮಾರಾಟ ಮಾಡಿ ಬದುಕ್ತಾ ಇದ್ದಂಥ ಜನ ಅವರು. ದಿನನಿತ್ಯ ಊಟ ಮಾಡುವುದಕ್ಕೆ ಅವತ್ತು ವ್ಯವಹಾರ ನಡೆದರೆ, ಮಾರಾಟ ಮಾಡಿದರೆ ಊಟ, ಅದಿಲ್ಲದಿದ್ದರೆ ಇಲ್ಲ. ಬದುಕಿನ ಬೇರೆ ದಾರಿಗಳೇ ಇಲ್ಲ. ಆದರೆ ಇವತ್ತು ಆತ ನನಗೆ ಕೇಳಿದ, ಆ ತಾಯಿಯ ಮಗ, ಸರ್ 3ನೇ ತಾರೀಕಿಗಾದರೂ ಈ ಒಂದು ಲಾಕ್ಡೌನು ಹೋಗಬಹುದಾ ಸರ್ ಅಂದ. ನಾನು ಹೇಗೆ ಹೇಳಲಿ ಅಂದೆ. ಸರ್, ನೀವು ಮಾಧ್ಯಮದವರು ತಾನೇ, ನಿಮಗೆಲ್ಲ ಗೊತ್ತಿರುತ್ತೆ ಅಂದ. ನನಗೆ ನಗು ಬಂತು. ನಮಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದಿರುವುದೇ ಹೆಚ್ಚು. ಆದರೆ ಗೊತ್ತಿಲ್ಲದಿರುವುದನ್ನು ಗೊತ್ತಿದೆ ಅಂತ ಹೇಳುವ ಜನ ಮಾಧ್ಯಮದವರು ನಾವು. ಸುಳ್ಳುಗಳನ್ನು ಬಿತ್ತುವಂಥ ಜನ, ಹೆದರಿಸುವ ಜನ, ಬೆದರಿಸುವ ಜನ. ನಾನು ಅವನಿಗೆ ಹೇಳಿಲ್ಲ, ಗೊತ್ತಿಲ್ಲ ಅಂದೆ.
ಅಂತ ಹೇಳಿದ ಮೂರನೇ ತಾರೀಕಿನ ಹೊತ್ತಿಗೆ ಈ ಲಾಕ್ಡೌನ್ ಹೋಗದೇ ಇದ್ದರೆ ಮುಂದಿನ ದಾರಿ ಗೊತ್ತಿಲ್ಲ ಸರ್. ನಾವು ಕೋಡು ಬಳೆ ಚಕ್ಲಿ ಕರಿದ ಪದಾರ್ಥ ಏನಿದೆ ಅದನ್ನು ಮಾರಾಟ ಮಾಡಿ ಬದುಕುವವರು, ನಮಗೆ ಮುಂದಿನ ದಾರಿ ಇಲ್ಲ, ಆತ್ಮಹತ್ಯೆ ಒಂದೇ ದಾರಿನೋ ಅಂತ ನಾನು ಹೇಳಿದೆ. ಸಾವು ಯಾವತ್ತೂ ಕೂಡ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ. ಸಾವು ಸಮಸ್ಯೆಯನ್ನು ಪರಿಹರಿಸಲ್ಲ, ಅದರ ಜೊತೆಗೆ ಸತ್ ಮೇಲೆ ಎಲ್ಲಿ ಹೋಗ್ತೀವೋ ಅಂತ ಗೊತ್ತಿರಲ್ಲ ಕಣ್ರಿ. ಅಂಥ ಸಿಚುವಲ್ ಸತ್ ಇನ್ನೂ ಕಟ್ಟಕ್ಕೆ ಸಿಕ್ಕಾಕಂಡ್ರೆ ಅಂತ ಸ್ವಲ್ಪ ಲೈಟರ್ ವೇದಲ್ಲಿ ಹೇಳಿದೆ. ಆದರೆ ಅವನ ಮುಂದೆ ಹಸುವಿನ ಹಸಿವೆ ಅನ್ನೋದಿದೆಯಲ್ಲ, ಅಂಥ ಒಂದು ಬೃಹದ್ದಾಕಾರದ ಒಂದು ಸಮಸ್ಯೆ ಅವನ ಮುಂದಿತ್ತು. ನಾನು ಮೊದಲು ಹೇಳಿದ ದಕ್ಷಿಣ ಕನ್ನಡದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬದುಕಿನ ಮುಂದೆ ಇದ್ದುದು ಕೂಡ ಹಸಿವಿನ ಸಮಸ್ಯೆ. ಸೊ ಬೆಂಗಳೂರಿನಲ್ಲಿ ಬಹಳಷ್ಟು ನಮ್ಮ ಉತ್ತರ ಕರ್ನಾಟಕದ ಜನ ಇದ್ದಾರೆ, ಅವರು ಇಲ್ಲಿ ವಲಸೆ ಬಂದು ಅಲ್ಲಿ ಸ್ಲಮ್ಗಳಲ್ಲಿ ಇದ್ದು ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇರುವವರು. ಬಹಳ ವರ್ಷಗಳಿಂದ ಇದ್ದ ಕೆಲವರು ಈ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಅಂದರೆ ಮೇಸ್ತ್ರಿ ಅಂದರೆ ಗೊತ್ತಲ್ವ, ಅವ್ರ ಕೆಲಸದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ, ಊರಿಂದ ಜನ ಕರ್ಕೊಬಂದಿರ್ತಾರೆ ಕೆಲಸಗಾರನ್ನ. ಸೊ ಇವರು ಗುತ್ತಿಗೆ ತೆಗೆದುಕೊಂಡಾಗ ಅಂದರೆ ಮೇನ್ ಅಲ್ಲ, ಯಾವುದೋ ಕನ್ಸ್ಟ್ರಕ್ಷನ್ ಸ್ಥಳ ತೊಗೊಂಡಿರ್ತಾರೆ. ಅಂಥವರು ಹಲವರು ನನಗೆ ಗೊತ್ತಿರುವ ಕೆಲವರು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡಿದ್ದಾರೆ ಸಾಲ ಮಾಡಿ. ಆ ಟ್ರ್ಯಾಕ್ಟರ್ಗಳನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ನಲ್ಲಿ ಮಣ್ಣುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇನ್ನೊಂದಕ್ಕೆ ಅಂಥದ್ದು ತೆಗೆದುಕೊಂಡವರಿದ್ದಾರೆ. ನಂತರ ಈ ಸ್ಮಾಲ್ ಮಿಕ್ಸಿ ಇರುತ್ತೆ ನೋಡಿ, ಅಂಥವ್ರು ತೆಗೆದುಕೊಂಡವರು ಭಾಳ ಜನ ನಮ್ಮ ಗುಲ್ಬರ್ಗ ಕಡೆಯಿಂದ ಬಂದವರು, ರಾಯಚೂರು ಕಡೆಯಿಂದ ಬಂದಂಥ ಜನ ಇದ್ದಾರೆ. ಅವರ ಬದುಕು ಹೇಗಾಗಿದೆ ಅಂದರೆ, ಅವರು ಏನೋ ಸಾಲ ಮಾಡಿ ಟ್ರ್ಯಾಕ್ಟರನ್ನು ತೆಗೆದುಕೊಂಡಿದ್ದಾರೆ, ಅದು ಸಾಲ ಕಟ್ಟೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಕೆಲಸ ಗೊತ್ತಿಲ್ಲ, ಕನ್ಸ್ಟ್ರಕ್ಷನ್ ವರ್ಕ್ ನೆಕ್ಸ್ಟ್ ಯಾವಾಗ ಪ್ರಾರಂಭ ಆಗುತ್ತೆ ಏನಾಗುತ್ತೆ ಅನ್ನುವ ಅರಿವು ಇಲ್ಲ. ಅವರೆಲ್ಲರ ಮುಂದೆ ಇರುವ ಪ್ರಶ್ನೆ ಒಂದೇ, ಸಾರ್ ಮುಂದೇನು? ಹಸಿವಿನ ಪ್ರಶ್ನೆ ಬಹಳ ಮುಖ್ಯವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಈ ಕೊರೋನಾ ಸಮಸ್ಯೆ ಬಗೆಹರಿಬೋದು, ಆದರೆ ಹಸಿವಿನ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗೆ ಅನ್ನಿಸಲ್ಲ. ಅದೇ ಮಾತನ್ನು ಇವತ್ತು ನಾರಾಯಣ ಮೂರ್ತಿಯವರು ಹೇಳಿದ್ದನ್ನು ನಾನು ಗಮನಿಸಿದೆ. ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಈ ಒಂದು ಕೊರೋನಾ ರೋಗದ ಸಮಸ್ಯೆಗಿಂತ ಹಸಿವಿನ ಸಮಸ್ಯೆ ಬಹಳ ಮುಖ್ಯವಾಗಿ ಬರ್ಬೋದು. ಆ ಸಮಸ್ಯೆಗೆ ರೋಗದ ಸಮಸ್ಯೆಗಿಂತ ಹಸಿವಿನ ಸಮಸ್ಯೆಯಿಂದ ಹೆಚ್ಚು ಜನ ಸಾಯ್ಬೋದು ಅನ್ನುವ ಮಾತನ್ನು ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ. ಅದು ನಿಜ ಅನಿಸುತ್ತೆ. ಹಸಿವು ಮೇಲ್ ಕಾಣಲ್ಲ, ಹೊಟ್ಟೆ ಒಳಗೆ ಹಸಿವಾದರೆ ಮುಖದಲ್ಲಿ ಒಂದು ದುಃಖ ಇದ್ರೆ ಕಾಡ್ಬಾರ. ಆದರೆ ಈ ದೇಶದ ಜನ ಹಸಿವನ್ನು ನುಂಗಿಕೊಂಡು ಬದುಕುವವರಿದ್ದಾರಲ್ಲ, ಅವರ ಮುಖವನ್ನು ನೋಡಿ ಅವರ ಹಸಿವನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಜಗತ್ತಲ್ಲಿ ಹಸಿವಿನ ಪ್ರಶ್ನೆಯ ಬಗ್ಗೆ ನಾವು ಯಾರೂ ಮಾತನಾಡ್ತಾನೆ ಇಲ್ಲ. ಕೊರೋನಾ ಲಾಕ್ಡೌನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಪ್ರಧಾನಿಯವರು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ, ಏನೇನು ಕೊರೋನಾ ತಡೆಯೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಹಸಿವಿನ ಸಮಸ್ಯೆಯನ್ನು ಅಷ್ಟು ಗಂಭೀರವಾಗಿ ಪ್ರಭುತ್ವ ಸ್ವೀಕರಿಸಿದೆ ಅಂತ ನನಗೆ ಅನಿಸಲ್ಲ. ಹಾಗೆ ಮಾಧ್ಯಮ ಕೂಡ ಹಸಿವಿನ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ. ಮಾಧ್ಯಮದಲ್ಲಿ ಬಂದಂಥ ಆ್ಯಂಕರ್ಗಳು, ಕುಮಾರಿಗಳಿದ್ದಾರೆ, ಅವರು ಇಲ್ಲೂ ಕೂಡ ಕೋಮುವಾದವನ್ನು ಬಿತ್ತಕ್ಕೆ ತೊಡಗಿದ್ದಾರೆ. ಯಾರಿಗೆ ಬಂದಿದೆ, ಅವನು ಯಾವ ಜಾತಿ, ಯಾವ ಕೋಮ್ನವನು, ಪ್ರತಿ ಒಂದಕ್ಕೂ ಹೆಸರಿಡಲಾಗ್ತಾ ಇದೆ. ನೀವು ನೋಡಿದ ತಕ್ಷಣ ಇದು ಹೇಗೆ ಅಂತ ಅಂದರೆ, ಒಂದು ಕಡೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮಾಧ್ಯಮಗಳು ಮಾಡ್ತಾ ಇವೆ, ಇನ್ನೊಂದು ಕಡೆ ಮೋದಿಯ ವೈಭವೀಕರಣ ಹಾಗೆ ಮುಂದುವರೆದಿದೆ. ನಿನ್ನೆ ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಮೋದಿ ತ್ರಿಶೂಲಾಸ್ತ್ರ ಅಂತ, ಮೋದಿಯವ್ರ ತ್ರಿಶೂಲಾಸ್ತ್ರವನ್ನು. ಇಂಥ ಹೇಳಿಕೆಗಳನ್ನು, ಇಂತಹ ವರದಿಗಳನ್ನು ಈ ಕೊರೋನಾ ಬರುವ ಕಾಲದಿಂದ ನಾವು ಕಾಣ್ತಾ ಇದ್ದೇವೆ.
ಫೆಬ್ರವರಿ ಹೊತ್ತಿಗೆ ಮಾಧ್ಯಮಗಳು ಇದನ್ನು ಪ್ರಾರಂಭ ಮಾಡಿದವು. ಮೋದಿಯ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳು ಕೊರೋನಾ ಗಾಟ್ಯಾಕ್, ಕೊರೋನಾ ರುಂಡ ಚಂಡಾಡಿದ ಮೋದಿ, ಸುಳ್ಳು ಸುಳ್ಳು ಸುಳ್ಳು. ಮಾಧ್ಯಮಗಳು ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿವೆ ಅಂತ ನನಗೆ ಅನಿಸುತ್ತೆ. ಹಸಿವಿನ ಪ್ರಶ್ನೆ ಕಾಣ್ತಾನೆ ಇದೆ. ಇವತ್ತು ಕನ್ನಡದ ಪ್ರಮುಖ ಪತ್ರಿಕೆ ಒಂದನ್ನು ನಾನು ನೋಡ್ತಾ ಇದ್ದೆ, ಅದೊಂದು ಫುಲ್ ಔಟ್ ಬಂದಿತ್ತು, ಒಂದು ಜಾಹೀರಾತು ಪುರವಣಿ 16 ಪುಟಗಳು ತುಂಬ ಜಾಹೀರಾತಿತ್ತು. ಆದರೆ ಅದು ಜಾಹೀರಾತು ಅಂತ ಮೇಲ್ಗಡೆ ಹಾಕಿದ್ರು, ಮೊದಲ ಪುಟದಲ್ಲಿ ಇಲ್ಲವೇ ಇಲ್ಲ. ಆಲ್ ಸ್ಪಾನ್ಸರ್ಡ್, 16 ಪುಟಗಳು, ಯಾವ್ಯಾವ ಶಾಸಕರು ಮಹಾಮಹಿಮರು ಏನು ಮಾಡಿದ್ರು ಅಂತ. ಅದು ಆ ಪತ್ರಿಕೆಯ ಎರಡು ಮೂರು ಪುಟಗಳಲ್ಲಿ, ಮೂರನೇ ಪುಟ ಸಂಪೂರ್ಣವಾಗಿ ಇಬ್ಬರು ಮಹಾನ್ ನಾಯಕರುಗಳು ಹೇಗೆ ಆಹಾರವನ್ನು ಹಂಚಿದ್ರು, ಏನು ಮಾಡಿದ್ರು ಅನ್ನುವ ವರದಿಗಳು. ಎರಡನೇ ಪುಟದ ಅರ್ಧ ಭಾಗ ಕೂಡ ಹಾಗೆಯೇ. ಎಲ್ಲ ಈ ರಾಜಕಾರಣಿಗಳು ಈ ಹಸಿವನ್ನು ಒಂದು ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡಿವೆ. ಒಬ್ಬನಿಗೆ ಹಸಿವಾಗಿದೆ ಅಂದ ತಕ್ಷಣ ಅವನಿಗೆ ಹೋಗ್ಬಿಟ್ಟು ಅವನಿಗೆ ಆಹಾರದ ಕಿಟ್ಟನ್ನು ಇನ್ನೊಂದೇನೋ ಕೊಟ್ಟು ಅದನ್ನು ಫೋಟೋ ಹೊಡೆಸಿ ಆ ಜಾಹೀರಾತನ್ನು ಮಾಧ್ಯಮದಲ್ಲಿ ಹಾಕೋದು, ಮಾಧ್ಯಮಗಳು ಇದರ ಭಾಗವಾಗಿರ್ಬೋದು. ಯಾರ್ಯಾರು ಪ್ರತಿ ದಿನ ಎರಡು ಜನ ಮೂರು ಜನ ಶಾಸಕರು ಮತ್ತು ರಾಜಕೀಯ ನಾಯಕರುಗಳೇನಿದ್ದಾರೆ ಅವರು ಎಲ್ಲೆಲ್ಲಿ ಆಹಾರದ ಪೊಟ್ಟಣಗಳನ್ನ ಕಿಟ್ಗಳನ್ನ ಕೊಟ್ಟರು ಆ ಫೋಟೋ, ಆ ಹಸಿವಿನಿಂದ ಕಂಗಾಲಾದವರು ಅದು ತೆಗೆದುಕೊಳ್ಳೋದು, ಅವರ ದಯನೀಯ ಸ್ಥಿತಿ, ಅವರ ಮುಖ. ಇವರು ಮಹಾನ್ ಸಾಧನೆ ಮಾಡಿದಾಗ ಮೇಲೆ ಇಳಿದು ಬಂದಾಗೆ ಆ ಒಂದು ಕಿಟ್ಟನ್ನು ಅವ್ರಿಗೆ ಕೊಡ್ತಾ ಹೀಗೆ ನಿಂತ್ಕೊಂಡು ಫೋಟೋ ಹೊಡೆಸೋದು, ಅದನ್ನ ಮಾಧ್ಯಮದಲ್ಲಿ ಹಾಕ್ಸೋದು. ಅಂದರೆ ಇದು ಕೂಡ ಹಸಿವಿನ ಮಾರಾಟ, ಹಸಿದವರ ಮಾರಾಟ, ಅವರ ಆತ್ಮಾಭಿಮಾನದ ಮಾರಾಟ. ಇದನ್ನು ರಾಜಕಾರಣಿಗಳು ಬಹಳ ಸಿಸ್ಟಮೆಟಿಕ್ಕಾಗಿ ಮಾಡ್ತೇವೆ, ಮಾಧ್ಯಮಗಳು ಈಗ ಅದರಲ್ಲಿ ಪಾಲುದಾರರಾಗಿವೆ. ಮಾಧ್ಯಮ ಇಂತಹ ಚಟುವಟಿಕೆಯಲ್ಲಿ ಪಾಲುದಾರರಾದಾಗಿರುವುದು ಇದು ಮೊದಲಲ್ಲ, ಮೊದಲಿಂದಲೂ ಇದು ನಡೆದು ಬಂದದ್ದು. ಈಗ ಅದು ಇನ್ನೊಂದು ಹಂತವನ್ನು ತಲುಪಿದೆ ಅಂತ ನನಗೆ ಅನಿಸುತ್ತೆ. ಸೊ ಕೊರೋನಾ ಬಂದ ಮೇಲಿನ ಬಹುದೊಡ್ಡ ಅಪಾಯ, ಬಹುದೊಡ್ಡ ಪ್ರಶ್ನೆ ಹಸಿವಿನ ಪ್ರಶ್ನೆಯನ್ನು ನಿರ್ಲಕ್ಷಿಸಿರೋದು, ಮತ್ತು ಹಸಿವನ್ನು ರಾಜಕಾರಣಿಗಳು ಒಂದು ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡಿದ್ದು, ಅದರಲ್ಲಿ ಮಾಧ್ಯಮ ಪಾಲುದಾರವಾದದ್ದು. ಅಂದರೆ ಒಬ್ಬರ ಅಸಹಾಯಕತೆಯನ್ನು, ದುಃಖವನ್ನು ಸಿಟಿ ಮಾರ್ಕೆಟ್ನಲ್ಲಿ ಇಟ್ಟುಕೊಂಡು ಮಾರಾಟ ಮಾಡುವಂಥ ಒಂದು ಮನಸ್ಥಿತಿ ಈ ದೇಶದಲ್ಲಿ ಡೆವಲಪ್ ಆಗ್ತಿದೆ. ದಿನಪತ್ರಿಕೆಗಳಲ್ಲೂ ತಮ್ಮ 8-10 ಪೇಜುಗಳಲ್ಲಿ 2-3 ಪೇಜ್ಗಳನ್ನು ಇವರ ಗುಣಗಾನಕ್ಕಾಗಿ ಇಟ್ಟಿರೋದು, ಇಂಡೈರೆಕ್ಟ್ಲಿ ಹಸಿವನ್ನು ಮಾರಾಟ ಮಾಡೋದು. ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅದು ಬೇರೆ ರೀತಿಯಲ್ಲಿ ಜನರಲ್ಲಿ ಭಯವನ್ನು ಬಿತ್ತಾ ಹೋಗೋದು, ಸುಳ್ಳುಗಳನ್ನು ಪ್ರಚುರ ಪಡಿಸ್ತಾ ಹೋಗೋದು. ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ದಿನ ಒಂದು ಕೊರೋನಾ ಪ್ರಕರಣ ಕಂಡಿಲ್ಲ, ಆದರೆ ಆಯಿತು ಹೊರಗಡೆ ಬಂತು ಎಲ್ಲ ಬಗೆಹರಿಸಿದ್ರು, ಮೋದಿ ಸಾಹೇಬರು ಬಗೆಹರಿಸಿದ್ರು, ಯಡಿಯೂರಪ್ಪನವ್ರು ಬಗೆಹರಿಸಿದ್ರು. ಈ ರೀತಿ ವರದಿಗಳನ್ನು ಮಾಡ್ತಾ ಹೋಗೋದು, ಯಾವುದೂ ಖಚಿತತೆ ಇಲ್ಲ, ಯಾವುದರ ಬಗ್ಗೆ ವೈಜ್ಞಾನಿಕ ಒಂದು ಮನಸ್ಥಿತಿ ಇಲ್ಲ, ಎಲ್ಲ ಮಾರಾಟ ಅಂಗಡಿ ಅಂಗಡಿ ಅಂಗಡಿ, ಎಲ್ಲರೂ ಅಂಗಡಿಯನ್ನು ತೆರೆದಿಟ್ಟು ಕೂತಿದ್ದಾರೆ. ರಾಜಕಾರಣಿಗಳು ತಮ್ಮ ಅಂಗಡಿಯನ್ನು ತೆರೆದಿಟ್ಟು ಅಲ್ಲಿ ಹಸಿವನ್ನು ಮಾರಾಟ ಮಾಡ್ತಿದ್ದಾರೆ, ಮಾಧ್ಯಮಗಳು ಹಸಿವನ್ನು ಮಾರಾಟ ಮಾಡ್ತಿವೆ. ಜುಡಿಷಿಯರಿ ಇದ್ದಿದ್ರೆ ಏನು ಮಾಡುತ್ತೋ ಗೊತ್ತಿಲ್ಲ. ನಮ್ಮ ಬ್ಯುರೋಕ್ರಸಿ ಹಸಿವನ್ನು ಮಾರಾಟ ಮಾಡ್ತಿದೆ. ಇದರ ನಡುವೆ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದರ ನಡುವೆ ಸೀತಾರಾಮನ್ ಅವರು ಬಂದು ಬ್ಯಾಂಕ್ ಏನು ಲೋನ್ಗಳನ್ನು ಏನಿದೆ, ಯಾವ್ಯಾವ ಲೋನ್ಗಳನ್ನು ಏನು ಮಾಡಿದ್ರು, ಡಿಫೆಂಡ್ ಮಾಡಿದ್ರು, ಕಾಂಗ್ರೆಸ್ ಏನು ಮಾಡಿದ್ರು, ಇವರು ಏನು ಮಾಡಿದ್ರು ಅಂತಾರೆ ಹೇಳಿಕೆಗಳು, ಹಿಮೇಲೆ ಹೇಳಿಕೆಗಳು. ರಾಹುಲ್ ಗಾಂಧಿಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸೋದಕ್ಕೆ BJP 16 ಮಿನಿಸ್ಟರ್ ಬಂದು ಭಾಷಣ ಹೊಡಿತಾರೆ, ಡಿಫೆಂಡ್ ಮಾಡ್ತಾರೆ. NPA ಅಕೌಂಟ್ಗಳ ಬಗ್ಗೆ ಟೀಕೆ ಮಾಡಿದ್ರೆ ಇನ್ನೊಬ್ಬರು ಮಾತನಾಡ್ತಾರೆ. ಎಲ್ಲ ಸುಳ್ಳುಗಳ ಬಹುದೊಡ್ಡ ಮೆರವಣಿಗೆ ನಡೀತಾ ಇದೆ. ಕೊರೋನಾ ಬಂದ ಮೇಲೆ ಎರಡು ರೀತಿ ನಡೀತಾ ಇದೆ, ಒಂದು ಕಡೆ ಸುಳ್ಳುಗಳ ಮೆರವಣಿಗೆ, ಇನ್ನೊಂದು ಕಡೆ ಹಸಿವಿನ ಮಾರಾಟ. ಸುಳ್ಳುಗಳ ಮೆರವಣಿಗೆ, ಹಸಿವಿನ ಮಾರಾಟ.
ಸುಳ್ಳನ್ನು ಪ್ರಚುರಪಡಿಸ್ತಾ ಪಡಿಸ್ತಾ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವುದು ಜನರಿಗೆ ಗೊತ್ತಾಗದಿರುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಅಲ್ಲಿ ಮತ್ತೆ ಮತ್ತೆ ಹಸಿವು ಹಸಿವು ಹಸಿವು, ಆ ಹಸಿವಿನಲ್ಲಿ ಇರುವವರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗ್ತಾ ಇದೆ. ಯಾರಿಗೆ ಹೊಟ್ಟೆಯ ಸಮಸ್ಯೆ ಕಾಡುತ್ತೆ, ಯಾರು ಹೊಟ್ಟೆ ಖಾಲಿ ಆಗಿದೆಯೋ ಅವರು ಹೊಟ್ಟೆ ಮೇಲೆ ಒದೆಯುವ ಕೆಲಸ ನಡೀತಿದೆ, ಅವ್ರ ಬೆನ್ನ ಮೇಲೆ ಒದೆಯುವ ಕೆಲಸವನ್ನು ನಡೀತಿದೆ. ಅದನ್ನು ಕೂಡ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ಮಾಡಲಾಗ್ತಾ ಇದೆ. ಈ ನಡುವೆ ಕೋಮುವಾದ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬಹುಸಂಖ್ಯಾತರನ್ನು ಈ ಒಂದು ಸ್ಥಿತಿಯಲ್ಲೂ ಕೂಡ ಬಹುಸಂಖ್ಯಾತರನ್ನು ಒಗ್ಗೂಡಿಸಿ ಇಟ್ಟುಕೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ವಿಶ್ವದಲ್ಲಿ ಏನು ಆಗ್ತಾ ಇದೆ ಅನ್ನುವ ಅರಿವಿಲ್ಲದೇನೆ ಈ ರಾಮ ಭಜನೆಯ ಜನ ಇಲ್ಲಿ ಎಲ್ಲವನ್ನು ನಾಶಪಡಿಸ್ತಿದ್ದಾರೆ. ಇದರಲ್ಲಿ ಮಾಧ್ಯಮ ಸೇರಿದಂತೆ ಎಲ್ಲರೂ ಕೂಡ ಪಾಲುದಾರರಾಗಿದ್ದಾರೆ. ಕೊನೆಯದಾಗಿ ನಾನು ಹೇಳೋದು ಒಂದೇ, ಇಲ್ಲಿ ಎಲ್ಲರೂ ಅಂಗಡಿಯನ್ನು ತೆರೆದು ಕುಳಿತಿದ್ದಾರೆ, ಅಲ್ಲಿ ಹಸಿವಿನ ಮಾರಾಟ ಆಗ್ತಾ ಇದೆ, ಅಲ್ಲಿ ಕೋಮುವಾದದ ಮಾರಾಟ ಆಗ್ತಾ ಇದೆ, ಇದಕ್ಕೆ ಮಾಧ್ಯಮ ಪ್ರಚಾರ ಕೊಡ್ತಾ ಇದೆ. ಇದರಿಂದ ಹೊರಗೆ ಗೊತ್ತಿಲ್ಲ ನನಗೆ. ಇನ್ನೇ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.